ಇನ್ ಗುಲ್ಬರ್ಗಾ ವಾರ್ತೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಬೊಮ್ಮನಹಳ್ಳಿ ಸುದ್ದಿ ಪ್ರತಿಷ್ಠಾನ ಸೇಡಂ ವತಿಯಿಂದ ಕಲ್ಯಾಣ ಕರ್ನಾಟಕ ಪತ್ರಕರ್ತ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ದಶಮಾನೋತ್ಸವ ಸಂಭ್ರಮವನ್ನ ಜುಲೈ 23ರಂದು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಫಾಲ್ ರೆಡ್ಡಿ ಮುನ್ನೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಜುಲೈ 23ರಂದು ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ ನಡೆಯಲಿರುವ ಪತ್ರಕರ್ತರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಪೂಜ್ಯ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬೊಮ್ಮನಹಳ್ಳಿ ಸುದ್ದಿ ಪ್ರತಿಷ್ಠಾನದ ಶಿವಯ್ಯ ಸ್ವಾಮಿ ಬಿಬ್ಬಳ್ಳಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ಮಾಧ್ಯಮದಲ್ಲಿ ಸಾಧನೆಗೈದ ಪತ್ರಕರ್ತರಿಗೆ ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದಿವಂಗತ ವೀರಭದ್ರ ಮಾಮಾನಿಯವರ ಸ್ಮರಣಾರ್ಥವಾಗಿ ಸ್ಥಾಪಿಸಲಾದಂತಹ ಕಲ್ಯಾಣ ಕರ್ನಾಟಕದ ಪತ್ರಕರ್ತ ಪ್ರಶಸ್ತಿಯನ್ನು ಈ ಬಾರಿ ದಶಮಾನೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಇಬ್ಬರಿಗೆ, ಒಂದು ಮುದ್ರಣ ಮಾಧ್ಯಮ, ಇನ್ನೊಂದು ದೃಶ್ಯ ಮಾಧ್ಯಮದ ಕ್ಷೇತ್ರದಲ್ಲಿ ಇಬ್ಬರಿಗೆ ಪ್ರಶಸ್ತಿಯನ್ನು ನಾವು ನೀಡಲಾಗ್ತದೆ. ಈ ಬಾರಿ ದೃಶ್ಯ ಮಾಧ್ಯಮದಲ್ಲಿ ಯಾದಗಿರಿಯ ವರದಿಗಾರರಂಥ ಚನ್ನಬಸವಣ್ಣ ಅವರು ಮತ್ತು ಮುದ್ರಣ ಮಾಧ್ಯಮದಲ್ಲಿ ಕೊಪ್ಪಳದ ವರದಿಗಾರರಂಥ ಶಿವಮೂರ್ತಿ ಹಿರೇಮಠ ಅವರು ಈ ಬಾರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಪ್ರಶಸ್ತಿಯ ಪ್ರಧಾನ ಸಮಾರಂಭವು ಸೇಡಮಿನ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ನಾಳೆ ಬರುವ 23ರಂದು ಜುಲೈ 23ರಂದು ಬೆಳಗ್ಗೆ 10:30 ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನವನ್ನು ಮಾನ್ಯ ಪೂಜ್ಯರಾದಂಥ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದಾರೆ. ನಮ್ಮ ಬೊಮ್ಮನಹಳ್ಳಿ ಸುದ್ದಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಶ್ರೀ ಶಿವಯ್ಯ ಸ್ವಾಮಿ ಬಿಬ್ಬಳ್ಳಿ ಅವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದರ ಜೊತೆಗೆ ಬೊಮ್ಮನಹಳ್ಳಿ ಸುದ್ದಿ ಪ್ರತಿಷ್ಠಾನದ ಸಂಸ್ಥಾಪಕರಾಗಿರುವಂಥ ಮತ್ತು ಪತ್ರಕರ್ತರಾದಂಥ ನಾಗಯ್ಯ ಸ್ವಾಮಿ ಬೊಮ್ಮನಹಳ್ಳಿ ಅವರು ಕೂಡ ಆ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಇದರೊಟ್ಟಿಗೆ ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮ ಏನು ಅಂತಂದರೆ, ಕಳೆದ ಅನೇಕ ವರ್ಷಗಳಿಂದ 25 ವರ್ಷಗಳಿಂದ ನಿರಂತರವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಅನೇಕ ಹಿರಿಯ ಪತ್ರಕರ್ತರಿಗೆ ನಾವು ಸೇವಾ ಗೌರವ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸುವಂಥ ಕೆಲಸವನ್ನು ಈ ಬಾರಿ ದಶಮಾನೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಅದನ್ನು ಮಾಡಲಾಗ್ತಿದೆ. ಈ ಬಾರಿ ಆ ಸೇವಾ ಗೌರವವನ್ನು ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂಥ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಶ್ರೀನಿವಾಸ್ ಶಿರನೂರ್ಕರ್ ಅವರು, ಶ್ರೀ ಟಿ ವಿ ಶಿವಾನಂದನ್ ಅವರು, ಶ್ರೀ ಪಿ ಎಂ ಮಣ್ಣೂರವರು, ಶ್ರೀ ಶ್ರೀಕಾಂತಾಚಾರ್ಯ ಮಣ್ಣೂರವರು, ಶ್ರೀ ವಾದಿರಾಜ್ ವ್ಯಾಸಮುದ್ರ ಅವರು, ಶ್ರೀ ಡಿ ಶಿವಲಿಂಗಪ್ಪ ಅವರು ಮತ್ತು ಮೈನುದ್ದೀನ್ ಪಾಷಾ ಅವರು, ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ಸೇಡಂ ನೆಲದವರೇ ಆಗಿರ್ತಕ್ಕಂಥ ಶ್ರೀ ವೀರಣ್ಣಗೌಡ ಎಡ್ಡಳ್ಳಿ ಅವರು ಈ ಬಾರಿ ಸೇವಾ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ನಾಳೆ ಬರುವ ಜುಲೈ 23ರಂದು ನಡೆಯಲಿದ್ದು, ತಾವು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕೋರ್ತೇನೆ.